ಸರ್ಕಾರಿ ಶಾಲೆಯಲ್ಲಿ ಓದಿದಂತ ಒಬ್ಬ ಹೆಣ್ಣು ಮಗಳು ಅಂಕಿತ ಅಂತ, ಬಾಗಲಕೋಟೆ ಜಿಲ್ಲೆಯವರು. ಮುದೋಳ ತಾಲೂಕು, ಅಲ್ಲಿಯವಳು 625 ಮಾರ್ಕ್ಸ್ ತಂದಿದ್ದಾರೆ. ನನಗಾದಂತ ಸಂತೋಷ ಇದೆಯಲ್ಲ, ಭಾರಿ ಸಂತೋಷ ಆಗ್ಬೇಕು ನನಗೆ. ಸರ್ಕಾರಿ ಶಾಲೆಯಲ್ಲಿ ಓದಿದ ಮಕ್ಕಳು ಫಸ್ಟ್ ರ್ಯಾಂಕ್ ಬರ್ತಕ್ಕಂತ, SSLC ಫಸ್ಟ್ ರ್ಯಾಂಕ್, ಆಮೇಲೆ ಎಲ್ಲ ರೆಸಿಡೆನ್ಸಿಯಲ್ ಶಾಲೆಗಳಲ್ಲಿ 96% ಪಾಸ್ ಆಗಿದ್ದಾರೆ. 96% ಮೂರನೆಯವರು 623 ಮೂರನೇ ರ್ಯಾಂಕ್, ನಾಲ್ಕನೇ ರ್ಯಾಂಕು 622, ಐದನೇ ರ್ಯಾಂಕು 621. ನೋಡಿ ಎಷ್ಟು ಅವ್ರನ್ನ ಪ್ರತಿಭಾವಂತರನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೋಸ್ಕರ ಅವರೆಲ್ಲರಿಗೂ ಅಭಿನಂದನೆಗಳು. ಎಲ್ಲ ಹೆಚ್ಚು ಮಾರ್ಕ್ಸ್ ತಗೊಂಡಿದ್ದಾರಲ್ಲ ಅವರೆಲ್ಲರಿಗೂ ಅಭಿನಂದನೆಗಳು. ಮತ್ತೆ ಅವ್ರನ್ನ ತಯಾರು ಮಾಡದಂತೆ ಎಲ್ಲ ಶಿಕ್ಷಕರು ಅವ್ರಿಗೆಲ್ರಿಗೂ ಕೂಡ ಧನ್ಯವಾದಗಳು. ಒಂದು ಗಮನದಲ್ಲಿಟ್ಟುಕೊಳ್ಳಿ, ಕ್ವಾಲಿಟಿ ಎಜುಕೇಷನ್ ಅಂತಂದ್ರೆ, ಗುಣಮಟ್ಟದ ಶಿಕ್ಷಣ ಅಂತಂದ್ರೆ ಬರೀ ಮಾರ್ಕ್ಸ್ ತಕೊಳ್ಳೋದು ಅಷ್ಟೇ ಅಲ್ಲ. ಮಾರ್ಕ್ಸ್ ಜೊತೆಗೆ ವೈಜ್ಞಾನಿಕತೆ ಮತ್ತು ವೈಚಾರಿಕತೆ ಬೆಳೆಸ್ಕೊಳ್ಳಿ. ಅದಕ್ಕೆ ಹೆಚ್ಚು ಶ್ರಮ ಪಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾಕಂತಂದ್ರೆ ಮಕ್ಕಳಿಗೆ ಗೊತ್ತಿರೋದಿಲ್ಲ, ಜಾತಿನೂ ಗೊತ್ತಿರಲ್ಲ, ಧರ್ಮನೂ ಗೊತ್ತಿರಲ್ಲ. ನಾವೇ ಅವರಿಗೆ ಜಾತಿ ಮತ ಎಲ್ಲ ಹೇಳ್ಕೊಟ್ಬಿಡ್ತೀವಿ. ಆಮೇಲೆ ನಾನು ರಾಜಕೀಯದಲ್ಲಿ ನಾವು ನೋಡ್ತಾ ಇರ್ತೀವಲ್ಲ, ಜಾಸ್ತಿ ಜಾತಿ ಮಾಡೋರೇ ಓದ್ದು. ಅಲ್ವಾ, ಜಾಸ್ತಿ ಜಾತಿ ಮಾಡೋರೇ ಓದ್ದವರು. ಮತ್ತೆ ಏನು ಓದಿ ಏನು ಪ್ರಯೋಜನ ಆಗುತ್ತವ್ರು? ಶಿಕ್ಷಣ ಸಿಕ್ಕಿ, ಶಿಕ್ಷಣ ಜ್ಞಾನ ವಿಕಾಸ, ಜ್ಞಾನ ವಿಕಾಸ ಆಗ್ಬೇಕಲ್ಲ. ಜ್ಞಾನ ವಿಕಾಸ ಆಗದೆ ಹೋದ್ರೆ ಶಿಕ್ಷಣ ಸಿಕ್ಕು ಪ್ರಯೋಜನ ಆಗಲ್ಲ. ಬರೀ ಓದು ಬರೆಯೋದು ಅಷ್ಟೇ ಶಿಕ್ಷಣ ಅಲ್ಲ. ನಾವು ಉತ್ತಮ ಪ್ರಜೆಗಳಾಗಬೇಕು. ನಮ್ಮ ಭವಿಷ್ಯ ರೂಪಿಸ್ಬೇಕು, ಈ ನಾಡಿನ ಭವಿಷ್ಯ ರೂಪಿಸ್ಬೇಕು, ಈ ದೇಶದ ಭವಿಷ್ಯ ರೂಪಿಸ್ಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತು ಏನು ಹೇಳಿದ್ರು ಅಂತಂದ್ರೆ, ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಭವಿಷ್ಯ ರೂಪಿಸಲಿಕ್ಕೆ ಸಾಧ್ಯ ಇಲ್ಲ.